ಎಲ್ಲ ಕಲಾವಿದರು ರಾಜಸ್ವರು ನಾಟಕ ಆಡ್ತಾ ಇದ್ರೆ ದಿನ ಇರ್ತದೆ. ಇನ್ನೂ ಒಂದು ಜಿಲ್ಲೆಯಲ್ಲಿ 12 ತಾರೀಕು ಇದೆ, 3 ಕಲಾತಂಡಗಳು ಈ ನಾಟಕವನ್ನು ಆಡ್ತಾ ಇದ್ದಾರೆ. ಎಲ್ಲರೂ ಈ ಭಕ್ತಾದಿಗೆ ಶುಭಾಶಯ ಕೊಡ್ತಾ ನಮ್ಮ ನಿಮ್ಮ ಮೆಚ್ಚಿನ ಯಾರಿಗೂ ಗೊತ್ತಿಲ್ಲ ಇವತ್ತು, ಯಾಕಂದ್ರೆ ನಮ್ಮ ಆವಡಿ ಜಾತ್ರೆ ರಥೋತ್ಸವಕ್ಕೆ ಹೂವನ್ನ ಇರ್ತಲ್ಲ ಬಟ್ಟೆ ಹಾಕೊಂಡು ಇಳಿದ ಪರಿಸ್ಥಿತಿ ಇತ್ತು. ಅದೇ ದಿವಸ ಹಿಂದೆ ಇದೇ ನಮ್ಮ ಸ್ನೇಹಿತರಾದ ಪಕ್ಕದ ಗ್ರಾಮ ಚಿಕ್ಕೇರಿ ರಾಮಕೃಷ್ಣ ಅವರು ಮತ್ತೆ ಕಲಾವಿದ ಮುನಿಯಪ್ಪ ಕುಟುಂಬಸ್ಥರು ರಾಮಕೃಷ್ಣ ಅವರು 15 ವರ್ಷ ಹಿಂದೆ ರಥೋತ್ಸವ ನಡೀತಾ ಇರ್ಬೇಕಂದ್ರೆ ರಥೋತ್ಸವ ಏನಿರ್ತಿಲ್ಲ, ಸರ್ಕಾರ ವತಿಯಿಂದ ಬರ್ತಾ ಇದ್ರು, ಚೆಂಡು ಮಲ್ಲಿಗೆ ಹೂವನ್ನ ಹಾಕೊಂಡು ಹಾಕೊಂಡು ಹೋಗ್ತಾ ಇದ್ರು. 15 ವರ್ಷ ಹಿಂದೆ ಸೇವಾ ಕಾರ್ಯಕ್ರಮ ಮಾಡಿದ್ದಾರೆ. ದಯವಿಟ್ಟು ನಮ್ಮೆಲ್ಲ ವೇದಿಕೆಗೆ ಬರಬೇಕು ಅಂತ ವಿನಂತಿ ಮಾಡ್ಕೊಂಡು ಬಂದಿದ್ದಾರೆ. ಮತ್ತೆ ವಾದಗೋಷ್ಠಿ ಕಡಪಾಯಿಂದ 100 ಜನ ಕರೆದು ತಂದು ನಮ್ಮ ರಥ ಆಗೋವರೆಗೂ ಮುಗಿಯೋವರೆಗೂ 100 ಜನ ವಾದಗೋಷ್ಠಿ ಕರ್ಕೊಂಡು ಬಂದು ಮಾಡ್ತಾ ಇದ್ದಾರೆ. ಪ್ರತಿದಿನ ಇವತ್ತಿಂದ ಕಡಗ ಆಗೋವರೆಗೂ 15 ತಾರೀಕು ಕಡಗ ಪುಷ್ಪಲ್ಲಕ್ಕಿ ಆರ್ಕೇಶ್ ಆವತ್ತು ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇವತ್ತು ಬಂದಿರುವ ನಮ್ಮ ಸ್ನೇಹಿತರಾದ ಆರ್ ಕೆ ರಾಮಕೃಷ್ಣ ಅವರಿಗೂ ಮತ್ತೆ ಅವ್ರ ಮಗನಾದ ಕೈಲಾಶ್ ಅವರಿಗೂ ನಮ್ಮ ಆವಲಿ ಗ್ರಾಮದ ವತಿಯಿಂದ ಅವರಿಗೆ ಸ್ಮಾರಣ ಕೊಡ್ತಾ ಅವರ ಸಮಾಜ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಆಲಯ ಸದಸ್ಯರು ಸಿನಿಮಾ ಬಂದಿದ್ದಾರೆ, ಅವರಿಗೂ ಸ್ವಾಗತ ಕೊಡ್ತಾ ಇದ್ದೀನಿ. ಮತ್ತೆ ನಮ್ಮ ಕಲಾವಿದ ಮುನಿಯಪ್ಪ ಮಕ್ಕಳು ನಮ್ಮ ಆರ್ ಕೆ ರಾಮಕೃಷ್ಣ ಅವರ ತಮ್ಮಾದ ಮಂಜುಗಳು ಬಂದಿದ್ದಾರೆ, ಅವರಿಗೂ ಸ್ವಾಗತ ಕೊಡ್ತಾರೆ. ಮತ್ತೆ ನಮ್ಮ ಪಕ್ಕ ಗ್ರಾಮದ ರಾಮಪುರ ಗ್ರಾಮ ಪಂಚಾಯತ್ ಸದಸ್ಯರಾದ ಹೇಮಲತ ಚಂದ್ರಣ್ಣ ಅವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಕೊಡ್ತಾರೆ. ಅದೇ ರೀತಿ ನಮ್ಮ ಪಕ್ಕ ಗ್ರಾಮದ ಕೆಂಪಾಪುರ ಗ್ರಾಮದ ಆರ್ತಿ ರಮೇಶ್ ಅವರು ಬಂದಿದ್ದಾರೆ, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಅವ್ರಿಗೂ ಸ್ವಾಗತ ಕೊಡ್ತಾರೆ. ಮತ್ತೆ ರಾಮಪುರ ಗ್ರಾಮದ ನಮ್ಮ ಸ್ನೇಹಿತ ಗ್ರಾಮ ಪಂಚಾಯತ್ ಸದಸ್ಯರಾದ ನಾಗರಾಜ್ ಅವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಕೊಡ್ತಾರೆ. ಅದೇ ರೀತಿ ಚೋಳಗಟ್ಟೆ ಗ್ರಾಮದ ನಮ್ಮ ಸ್ನೇಹಿತ ಗ್ರಾಮ ಪಂಚಾಯತ್ ಸದಸ್ಯರಾದ ರಾಜವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಕೊಡ್ತಾರೆ. ನಮ್ಮ ಪಕ್ಕ ಗ್ರಾಮದ ರಾಮಸಂದ ಗ್ರಾಮದ ಹಿರಿಯರು ಆಲಯ ಸದಸ್ಯರು ಹನುಮಣ್ಣ ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಕೊಡ್ತಾ ಇದ್ದೆ. ಮತ್ತೆ ನಮ್ಮ ಅಣ್ಣ ಅಂದ್ರೆ ತುಪ್ಪಾಗ ಅವ್ರದ್ದು ಡ್ಯಾಶಿಂಗ್ ಡೇರ್ ನಮ್ಮ
ನಮ್ಮ ವಿಗುಡ್ಡಳ್ಳಿ ಗ್ರಾಮ ಪಂಚಾಯತ ಸದಸ್ಯರಾದ ತಾಂಗಾಜಿಗಳು ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಕೊಡ್ತಾ ಇದ್ದಾರೆ. ನನ್ನ ಒಡನಾಟಿಯಾದ ನನ್ನ ಜೊತೆ ಗ್ರಾಮ ಪಂಚಾಯತಿ ಸದಸ್ಯರಾದ ಉಪಾಧ್ಯಕ್ಷರ ವಾದಿ ನಮ್ಮ ನಾರಾಯಣ ಅವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಕೊಡ್ತಾ ಮತ್ತೆ ನಮ್ಮ ರಾಮಪುರ ಗ್ರಾಮದ ನೀನು ನಮ್ಮ ಬಿಸಯಗೌಡರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಕೊಡ್ತಾ ಇದ್ದೀನಿ. ರಾಮಕೃಷ್ಣ ಅವರ ಆತ್ಮೀಯ ಸ್ನೇಹಿತರಾದ ಬೆಂಗಳೂರು ಯೋಗೇಶ್ವರ್ ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಕೊಡ್ತಾ ಇದ್ದೀನಿ. ಎಲ್ಲ ತಡ ಆಗುತ್ತೆ ರಾಮಶೂರು ಕಾರ್ಯಪ್ಪ ಅಂತ ಹೇಳಿದಾಗ ಬೆಂಗಳೂರಲ್ಲಿ ಗಂಧ ಪ್ರಾಯಿತೇನೆ ಶೇಷಕೈದು ವಿಶೇಷಕೈದು ಬೇಪೇಟು ಐದು ನಿಮಿಷ ಗಂಧ ನಮ್ಮ ಆವಳಿ ಗ್ರಾಮದ ಯುವಕರು ಆವಳಿ ಗ್ರಾಮದ ಯುವಕರಿಗೆ ಮತ್ತೆ ನಮ್ಮ ಆರ್ಗೆ ರಾಮಕೃಷ್ಣ ಸ್ನೇಹಿತರಿಗೆ ಎಲ್ರಿಗೂ ನಾನು ಸ್ವಾಗತ ಕೊಡ್ತಾ ನಾನು ಇದು ಯಾಕಂದ್ರೆ ಏನೇಳ್ಬೇಕು ನಾನು ಇಷ್ಟೊಂದು ಹೇಳಿದೆ ನಮ್ಮ ಜಾತ್ರೆ ನಡೀಬೇಕಾದ್ರೆ ಮೈನೇರಿ ಯಾರಿರ್ಬೇಕು ಸೇವಾ ಕಾರ್ಯಕ್ರಮ ಆ ಸೇವಾ ಕಾರ್ಯಕ್ರಮದಲ್ಲಿ ಒಂದನೇ ಸ್ಥಾನದಲ್ಲಿರುವುದು ಇವತ್ತು ನಮ್ಮ ರಾಮಕೃಷ್ಣ ಅವರೇನು ಪ್ರತಿಷ್ಠೆ ರಾಜಕಾರಣ ಏನು ಅಲ್ಲ ಸೋಷಿಯಲ್ ಪಕ್ಕದ ಗ್ರಾಮ ಚಿತ್ತೇರಿ ಅಂತ ಸೇವಾ ಕಾರ್ಯಕ್ರಮಕ್ಕೆ ನಮ್ಮ ಊರಿಂದ ನಾವು ಬೆಲೆ ಕೊಡಬೇಕು ಅಂತ ಮಾತಾಡಿಕೊಂಡು ನಾಳೆ ಬೆಳಿಗ್ಗೆ ಸಂಜೆ ಆ 9 ಗಂಟೆಗೆ ಅವರಿಗೆ ಬಾರಿ ಪುಷ್ಪಾಲರ ಹಾಕೋ ಮುಖಾಂತರ ಸ್ವಾಗತ ಕರ್ಕೊಂಡು ಪ್ರದರ್ಶಿಸ್ಕೋಣ ಅಂತ ಹೇಳಿ ನಮ್ಮ ಎಲ್ಲ ಆವಳಿ ಶಿಕ್ಷಕರು ಅವ್ರಿಗೂ ಕೂಡ ನಮ್ಮ ನಿಮ್ಮೆಲ್ಲರಿಗೂ ಅವ್ರಿಗೆ ಪುಷ್ಪಮಾಲೆಯನ್ನು ಅರ್ಪಿಸುತ್ತಾ ಸ್ವಾಗತವನ್ನು ಕೋರ್ತಾ ಇದ್ವಿ. ವೇದಿಕೆ ಮೇಲೆ ಬರ್ಬೇಕಂತಲ್ಲ ಮನವಿ ಮಾಡ್ಕೊಡ್ತಾ ಇದ್ವಿ. ಸಂಗೀತ ಸಾಮ್ರಾಟ್ ಮತ್ತು ಕಲಾ ಸಂಸ್ಕೃತಿ ಇಲಾಖೆಯಿಂದ ಒಳ್ಳೆಯ ಒಂದು ಪ್ರಶಸ್ತಿಯನ್ನು ಪಡೆದ ನಮ್ಮ ಗುರುಗಳಿಗೆ ಇವತ್ತು ಅವರು ಕಿರುಕಾಣಿಕೆಯನ್ನ ಸಲ್ಲಿಸ್ತಾ ಇದ್ವಿ. ಅದೇ ರೀತಿಯಾಗಿ ನಮ್ಮ ತಬಲಾ ವಾದ್ಯದಂತ ನಾಗೇಶ್ ಅಣ್ಣವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅವ್ರಿಗೂ